ಮೊಬೈಲ್ ಫೋನ್. ಇವತ್ತು ಈ ಮೊಬೈಲ್ ಫೋನ್ ಇಲ್ಲದ ಜಗತ್ತನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಬಡವರು ಶ್ರೀಮಂತರು ಚಿಕ್ಕವರು ದೊಡ್ಡವರು ಅನ್ನೋ ಯಾವುದೇ ಭೇದ ಇಲ್ಲ. ಎಲ್ರಿಗೂ ಇವತ್ತು ಮೊಬೈಲ್ ಅತಿ ಅನಿವಾರ್ಯ. ಯಾಕೆಂದ್ರೆ ಇಂದಿನ ಆಧುನಿಕ ಯುಗದಲ್ಲಿ ಟೆಕ್ನಾಲಜಿ ಅನ್ನೋದು ತುಂಬಾ ಸುಲಭವಾಗಿ ಎಲ್ಲರ ಕೈಗೂ ಸಿಗುತ್ತೆ. ಹಾಗಾಗಿ ಅದು ಮಿಸ್ಯೂಸ್ ಅಂದ್ರೆ ದುರ್ಬಳಕೆ ಆಗೋ ಅಪಾಯ ಕೂಡ ಇದೆ. ಇದರ ಪರಿಣಾಮಗಳನ್ನ ನಾವು ಸಾಕಷ್ಟು ರೀತಿಯಲ್ಲಿ ಎದುರಿಸ್ತಾ ಇದೀವಿ, ಅನುಭವಿಸ್ತಾ ಇದೀವಿ. ಹಾಗೆ ಒಂದು ಮೊಬೈಲ್ ಫೋನ್ ಕೂಡ ದುರ್ಬಳಕೆ ಆಗುತ್ತೆ, ಒಂದು ಕೊಲೆಗೂ ಈ ಮೊಬೈಲ್ ಫೋನ್ ಕಾರಣ ಆಗುತ್ತೆ. ಇವತ್ತಿನ ಎಪಿಸೋಡ್ ನಲ್ಲಿ ಅಂತ ಒಂದು ಕುತೂಹಲಕಾರಿ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀವಿ. ವಾಯ್ಸ್ ಕೇಳಬೇಕು ಅಂತ ಫೋನ್ ಮಾಡಿದ್ರೆ ಫೋನೇ ತೆಗೆಯೋದಿಲ್ಲ ಅಂತೀಯ, ಸರಿನಾ? ನೀನು ಹುಟ್ಟಿರೋದೇ ನನಗೋಸ್ಕರ ಕಣೆ, ನೀನ್ ಸತ್ರು ಬದುಕಿದ್ರು ಅದು ನನಗೋಸ್ಕರನೇ. ನೀನು ಎಲ್ಲೇ ಇದ್ರು ಎಷ್ಟೇ ದೂರ ಹೋದ್ರು ನಾನು ನಿನ್ನನ್ನು ಬಿಡೋದಿಲ್ಲ. ನೀನು ನನಗೆ ಬೇಕು, ಬೇಕೇ ಬೇಕು. ಯಾರು ಯಾರು ನೀನು? ಯಾಕೆ ನನಗೆ ಗೋಳು ಹೋಗ್ತಾ ಇದೀಯಾ? ನೀನು ಯಾರು ಅಂತಾನೇ ನನಗೆ ಗೊತ್ತಿಲ್ಲ. ಯಾಕೆ ನನಗೆ ಕಾಡ್ತಾ ಇದೀಯಾ? ಯಾಕೆ ಚಿನ್ನ, ಎದೆ ಹೊಡೆದೋಗಂತ ಪ್ರಶ್ನೆ ಕೇಳ್ತೀಯ? ನಾನು ನಿನ್ನ ಲವರ್, ನಿನ್ನ ಪ್ರೇಮಿ, ನಿನ್ನ ನೋಡಿ ಹುಚ್ಚ ಆಗ್ತೀನಿ. ನಿನ್ ಕುತ್ತಿಗೆಗೆ ನಾನೇ ತಾಳಿ ಕಟ್ಟನು. ಯಾವಾಗ ನೋಡ್ದೆ, ಎಲ್ಲಿ ನೋಡ್ದೆ, ಯಾಕೆ ಎದುರು ಬರ್ದೆ ಹೀಗೆ ಫೋನಲ್ಲಿ ಪ್ರಾಣ ತಿಂತಾ ಇದೀಯಾ? ಟೈಮ್ ಬರಬೇಕು, ಟೈಮ್ ಬಂದಾಗ ನಾನೇ ನಿನ್ನ ಎದುರುಗಡೆ ಬಂದು ಅಲ್ಲಿವರೆಗೂ ಕಾಯ್ತಾ ಇರು. ಬಾಯ್. ಹರಣಿ ಹರಣಿ ರೆಡಿಯೇನೆ? ಸ್ವಾಮಿ ಗಾಡಿ ತಂದಿದ್ದಾನೆ. ನೀನ್ ಯಾಕೆ ತರಕ್ ಹೋದೆ? ನಾನ್ ತಗೊಂಬರ್ತೀನಿ ಬಿಡು. ಚೆನ್ನಾಗಿದ್ದೀರ ಅದಕ್ಕೆ? ಚೆನ್ನಾಗಿದ್ದೀನಪ್ಪ. ಅಂತೂ ಇಂತೂ ಇನ್ ಏಳೆಂಟು ತಿಂಗಳು ನಿಮ್ ಕೈ ರುಚಿ ತಿನ್ನೋ ಯೋಗ ನಮ್ಮ ಯೋಗಿಗಿಲ್ಲ ಬಿಡಿ. ರೀ, ಮನೆ ಕಡೆ ಹುಷಾರು, ಊಟ ತಿಂಡಿನ ಸರಿಯಾದ ಟೈಮಿಂಗ್ ಮಾಡಿ, ಕೆಲ್ಸ ಕೆಲ್ಸ ಅಂತ ಆರೋಗ್ಯ ಹಾಳು ಮಾಡ್ಕೋಬೇಡಿ. ನನ್ ಬಗ್ಗೆ ಏನು ಯೋಚನೆ ಮಾಡಬೇಡ, ಶಶಿ ಬಂದಿದ್ದಾರೆ ತಾನೆ, ನೋಡ್ಕೋತಾಳೆ. ನೀನು ಹುಷಾರು, ಚೆಕಪ್ ಹೋಗುವಾಗ ತಿಳಿಸು, ನಾನು ಬರ್ತೀನಿ ಸರಿನಾ? ಸರಿ. ಶಶಿ ಎಲ್ಲಿ? ಒಳಗಿರ್ಬೇಕು. ಶಶಿ, ಶಶಿ. ಏನಣ್ಣ ಇದೇನದ್ಕೆ ಹೊರಟ್ಬಿಟ್ರ? ನಿನ್ನೆಲೆ ಹೇಳಿದ್ನಲ್ಲೇ. ಅಂದ್ರೆ ಇನ್ಮೇಲೆ ಈ ಮನೇಲಿ ನಾನು ಒಬ್ಳೇ ಇರ್ಬೇಕಾ? ಏನು ಆಗಲ್ಲ, ನಿಮ್ ಅಣ್ಣ ಇರ್ತಾರಲ್ಲ. ಅಣ್ಣ ಇನ್ ಮನೇಲೆ ಕೂತಿರ್ತಾನ, ಡ್ಯೂಟಿ ಅಂತ ಯಾವಾಗ್ಲೂ ಹೊರಗಡೆನೆ ಇರ್ತಾನೆ. ಏನು ಆಗಲ್ಲ, ಹೆದರ್ಕೋಬೇಡ ಆಯ್ತಾ, ನಾನು ಬರ್ತೀನಿ. ಸರಿ, ಸ್ವಾಮಿಗೆ ಲೇಟ್ ಆಗುತ್ತೆ, ಟ್ರಿಪ್ ಇದೆ, ಬಾ ಹೋಗೋಣ. ಶಶಿ, ನಾನು ಬಿಟ್ಬಿಟ್ಟು ಬರ್ತೀನಿ, ಡೋರ್ ಕ್ಲೋಸ್ ಮಾಡ್ಕೊ. ಸರಿ, ಜೋಪಾನ ಬಾ. ಏನಿಲ್ಲ ಅಣ್ಣ, ಯಾವುದೋ ಕೆಟ್ಟ ಕನಸು. ಅಯ್ಯೋ, ಕನಸಿಗೆ ಎಷ್ಟು ಹೆದರ್ಕೋತಾರ ಹುಚ್ಚುಡ್ಗೆ. ಅದಕ್ಕೆ ಹೇಳೋದು, ರಾತ್ರಿ ಮಲಗುವಾಗ ಯಾವ್ದಾವ್ದು ಸಿನಿಮಾ ನೋಡಿ ಮಲಗಬೇಡ ಅಂತ. ಬೆಳಿಗ್ಗೆ ಹುಡುಗ ಬರ್ತಿದ್ದಾನೆ ನೀನು ನೋಡಕ್ಕೆ, ಗೊತ್ತಿದೆ ತಾನೆ? ನಿದ್ರೆಗೆಡ್ಬೇಡ, ರೆಸ್ಟ್ ಮಾಡು. ಅಣ್ಣ, ಲೈಟ್ ಆಫ್ ಮಾಡ್ಬೇಡ. ಸರಿ ಅಮ್ಮ. ಬೆಂಗಳೂರಿನ ಗರುಡಾಚಾರ ಪಾಳ್ಯದಲ್ಲಿ ವಾಸವಾಗಿದ್ದ ಯೋಗೀಶನ್ ತಂಗಿ ಶಶಿಕಲಾಗೆ ಸುಮಾರು ದಿನಗಳಿಂದ ಒಬ್ಬ ಅನಾಮಿಕ ವ್ಯಕ್ತಿ ಫೋನ್ ಮಾಡಿ ಹಿಂಸೆ ಕೊಡ್ತಾ ಇದ್ದ. ದಿನಕ್ಕೆ ಹತ್ತಾರು ಸಲ ಫೋನ್ ಮಾಡಿ ವಿಕೃತವಾಗಿ ಮಾತಾಡ್ತಾ ಇದ್ದ. ಅವನು ಯಾರು, ಯಾಕೆ ಹಾಗೆ ಮಾಡ್ತಿದ್ದ, ಒಂದೂ ಗೊತ್ತಾಗೋದಿಲ್ಲ.
ಅವಳು ಆ ಸಮಸ್ಯೆನ ಯಾರ ಹತ್ರನೂ ಹೇಳ್ಕೊಳ್ಳೋ ಹಾಗೂ ಇರಲಿಲ್ಲ. ಕೆಲವು ಸಲ ಅಣ್ಣನ ಹತ್ರ ಹೇಳ್ಕೊಂಡಿದ್ರು, ಅವನು ಅದನ್ನ ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ. ಆ ನಂಬರಿಂದ ಫೋನ್ ಬಂದ್ರೆ ರಿಸೀವ್ ಮಾಡಬೇಡ ಅಂತ ಹೇಳಿ ಸುಮ್ಮನಾಗ್ತಾನೆ. ಆ ವ್ಯಕ್ತಿ ಬೇರೆ ಬೇರೆ ನಂಬರ್ಗಳಿಂದ ಕಾಲ್ ಮಾಡ್ತಾ ಇದ್ದ, ಹಾಗಾಗಿ ಮೊಬೈಲ್ ರಿಂಗ್ ಆದ್ರೆ ಸಾಕು ಬೆಚ್ಚ ಬೀಳೋ ಹಾಗಾಗ್ತಾಳೆ ಶಶಿಕಲಾ. ಮನೆಯಲ್ಲಿ ಒಬ್ಬಳೇ ಇದ್ದಾಗ ಆ ವ್ಯಕ್ತಿ ಬಂದ್ರೆ ಏನ್ ಮಾಡೋದು, ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಡ್ಡ ಹಾಕಿದ್ರೆ ಏನ್ ಮಾಡೋದು ಅನ್ನೋ ಭಯದಲ್ಲೇ ಕಾಲ ಕಳೀತಾ ಇರ್ತಾಳೆ. ಹೀಗಿದ್ದಾಗ ಬಸವರಾಜು ಅನ್ನೋ ಹುಡುಗ ಅವಳನ್ನ ನೋಡೋದಕ್ಕೆ ಬರ್ತಾನೆ. ಅಕ್ಕ ಇನ್ನ ರೆಡಿ ಆಗಿಲ್ವೇನೆ ನೀನು? ಹುಡುಗ ಆಗ್ಲೇ ಬಂದಾಯ್ತು, ಅದಕ್ಕೆ ಇದ್ದಿದ್ರೆ ಎಷ್ಟೊತ್ತಿಗೆ ರೆಡಿ ಮಾಡಿರೋರು? ಪರವಾಗಿಲ್ಲ, ನಾ ಹೆಲ್ಪ್ ಮಾಡ್ಲಾ? ಎಲ್ಲ ಆದ್ಮೇಲೆ ಏನೇ ಹೆಲ್ಪ್ ಮಾಡೋದು? ನಿನಗೆ ನೆನೆನೆ ಬರಕ್ ಹೇಳಿರ್ಲಿಲ್ವಾ? ಬರ್ಬೇಕು ಅಂತಾನೆ ಇದ್ದೆ ಕಣೆ. ಆದ್ರೆ ಮನೇಲಿ ತುಂಬಾ ಕೆಲ್ಸ ಅಲ್ವಾ? ಹೋಗ್ಲಿ ಬಿಡು, ನಾ ಹೀಗ್ ಬಂದಿದ್ದೀನಲ್ವಾ, ನೀನ್ ಬೇಗ ರೆಡಿ ಆಗು, ನಾನು ಈಗಾಗ್ಲೇ ಕಾಫಿ ಮಾಡಿಟ್ಟಿದ್ದೀನಿ, ತಗೊಂಡ್ ಹೋಗಿ ಕೊಡು. ಹಾಗೆ ಬಾವನ್ ಸರಿಯಾಗಿ ನೋಡು. ಅಲ್ಲೇ ಸ್ವಲ್ಪ ಸುಮ್ನೆ ಇದ್ಯಾ? ಇಷ್ಟೊತ್ನಲ್ಲಿ ಯಾರಪ್ಪ? ನೀನು ತಗೋಬೇಡ. ಏನಾಯ್ತಕ್ಕ, ಯಾಕೆ ಇದ್ ಫೋನು? ಶಶಿ, ಓ ಅಣ್ಣ ಕರೀತಾ ಇದ್ದಾನೆ, ಈಗ ಅದಲ್ಲಿಟ್ಬಿಟ್ಟು ಬಾ ಬೇಗ. ಇವರ್ಯಾರು ಪರಿಚಯ ಆಗಿಲ್ವಲ್ಲ? ಇವನು ನನ್ನ ಸ್ನೇಹಿತ ಮೋಹನ್ ಅಂತ, ತಮ್ಮ ಇದ್ದಾರೆ. ಹಲೋ. ಹಾಯ್ ಚಿನ್ನು. ಯಾರ್ದು ಶಶಿ ಫೋನು? ಅದು ನನ್ನ ಫ್ರೆಂಡು. ಇಷ್ಟೊತ್ತನಲ್ಲ ಅದು ತಮಾಷೆ ಫೋನ್ ಮಾಡಿದ್ಲು. ಹಲೋ, ನಾನು ನಿಮ್ಮ ಹೆಂಡತಿ ಶಶಿ ಫ್ರೆಂಡ್. ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿರೋದು? ಏನೂ ಇಲ್ಲ, ಮದುವೆಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ವಿಶ್ ಮಾಡೋಣ ಅಂತ ಫೋನ್ ಮಾಡಿದೆ. ಶಶಿ ಕಾಲ್ ಮಾಡ್ತಾ ಇದ್ದೀನಿ, ಆಕೆ ರಿಸೀವ್ ಮಾಡ್ತಾ ಇಲ್ಲ. ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಮೇಲೆ. ನನಗೆ ಮದುವೆಗೆ ಬರೋದಕ್ಕೆ ಇಷ್ಟನೇ ಇರಲಿಲ್ಲ. ನಾನು ಇಷ್ಟಪಟ್ಟು ಹುಡುಗಿ ಮದುವೆಗೆ ಹೇಗೆ ಬರಲಿ ಹೇಳು ಗುರು. ಇರಲಿ ಬಿಡು ಗುರು, ನಾನು ಇಷ್ಟಪಟ್ಟು ಹುಡುಗಿ, ನನ್ನ ಚಿನ್ನನ್ನ ಮದುವೆ ಮಾಡ್ಕೊಂಡಿದ್ದೀನಿ, ಎಂಜಾಯ್ ಮಾಡು. ಹಾಂ, ದೇವರ ನಿಮಿಷ ಶಶಿಗೆ ಫೋನ್ ಕೊಡ್ತೀಯಾ? ಅವಳ ಜೊತೆ ಮಾತಾಡಬೇಕು. ನೀವು ತಪ್ಪಾಗಿ ತಿಳ್ಕೊತಾ ಇದ್ದೀರಾ, ತಂಗಿ ಎಂಥವಳು ಅಂತ ನಂಗೆ ಗೊತ್ತು. ಅವ್ನು ಯಾವನೋ ಫೋನ್ ಮಾಡಿ ಏನೇನೋ ಮಾತಾಡ್ತಾ ಇರ್ತಾನೆ ಅಂತ ಒಂದು ಎರಡು ಸಲ ನನಗೆ ಹೇಳಿದ್ಲು, ಆದರೆ ನಾನೇ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಅವನು ಯಾವನಂತ ನಮಗೆ ಗೊತ್ತೇ ಇಲ್ಲ ಭವ, ಸುಮ್ಮನೆ ಫೋನ್ ಮಾಡಿ ಏನೇನೋ ಮಾತಾಡ್ತಾ ಇರ್ತಾನೆ ಅಷ್ಟೇ ಭವ. ಯಾರ್ಯಾರೋ ಸುಮ್ಮ ಸುಮ್ಮನೆ ಏನಕ್ಕೆ ಫೋನ್ ಮಾಡ್ತಾರೆ? ನಾನು ನಿಮ್ಮ ಕತೆ ನಂಬೋದಿಲ್ಲ. ನೋಡಿ, ಯೋಗಿಗೆ ನಾನು ತುಂಬ ಒಳ್ಳೆ ಸ್ನೇಹಿತ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ಪಾಪ ಇದರಲ್ಲಿ ಶಶಿಕಲಾದ ಏನೂ ತಪ್ಪಿಲ್ಲ. ಯಾವನು ಫೋನ್ ಮಾಡಿ ತೊಂದರೆ ಕೊಡ್ತಾನೆ ಅಂತ ಯೋಗಿ ನನಗೆ ಹೇಳಿದ್ದ. ಆ ನಂಬರನ್ನು ಹುಡ್ಕೋದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ, ಆದರೆ ಅವನು ಯಾವುದ್ಯಾವುದೋ ನಂಬರಿಂದ ಮಾಡ್ತಾನೆ. ಪಾಪ ಶಶಿಕಲಾಗೆ ಅವನು ಯಾರು ಅಂತಲೇ ಗೊತ್ತಿಲ್ಲ. ಹೌದು ಪವ, ಶಶಿ ತುಂಬ ಮುಗ್ಧ ಹುಡುಗಿ, ಇವಳಿಷ್ಟೊಂದು ಎದುರ್ಕೊಂತಾಳಂತಾನೆ ಅವನಷ್ಟೊಂದು ಆಟ ಆಡ್ತಾ ಇದ್ದಾನೆ.
ಇದು ಇಲ್ಲಿವರೆಗೆ ಮುಂದುವರಿಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಪ್ಪ. ನನಗೆ ಮೊಬೈಲ್ ಫೋನೇ ಬೇಡ, ನನಗೂ ಹೆದರ್ಕೊಂಡು ಹೆದರ್ಕೊಂಡು ಸಾಕಾಗಿದೆ. ಅಯ್ಯೋ ಅಕ್ಕ, ಅವನೇ ಅವನ ಹೆದರಿಸ್ತಾನೆ ಅಂತ ನಾವು ಮೊಬೈಲ್ ಇಟ್ಕೊಳ್ದೇ ಇರೋಕ್ಕಾಗುತ್ತಾ? ನಾನು ಹೇಳೋದಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಬೆಟರು, ಅವರು ಅವನ್ನ ಹುಡುಕೆ ಹುಡುಕ್ತಾರೆ. ಹೌದು, ಹಾಗೆ ಮಾಡೋದೇ ಒಳ್ಳೇದು, ಇಲ್ಲಾಂದ್ರೆ ನಾವು ಹೆದರ್ಕೊಂಡಂಗಾಗುತ್ತೆ. ಇನ್ನು ನಿಮಗೆ ನಿಮ್ಮ ಶಶಿ ಬಗ್ಗೆ ಅನುಮಾನ ಇದ್ರೆ ಹೇಳಿ. ಇದು ಬರೀ ಅನುಮಾನದ ಪ್ರಶ್ನೆ ಅಲ್ಲ ಬಾಬಾ, ಯಾವನು ಇಷ್ಟೊಂದು ಕಾಟ ಕೊಡ್ತಾನೆ ಅನ್ನೋ ನಿಜ ಆಗಿದ್ರೆ ನೀವಿಷ್ಟು ದಿನಗಳಿಂದ ಸುಮ್ಮನೆ ಇದ್ರಿ ಅನ್ನೋದೇ ನನಗೆ ವಿಚಿತ್ರ ಅನ್ಸುತ್ತೆ. ಇದ್ರಲ್ಲಿ ತಪ್ಪು ನಂದೆ, ನಾನು ಹೆದರ್ಕೊಂಡು ವಿಷಯನ ಮುಚ್ಚಿಟ್ಬಿಟ್ಟೆ, ನನಗೇನ್ ಮಾಡ್ಬೇಕು ಅಂತಾನೇ ಗೊತ್ತಾಗ್ಲಿಲ್ಲ. ಸರಿ, ಈಗ ಆಗಿದ್ದಾಯ್ತು, ಈಗಾಗ್ಲಾದ್ರೂ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ಲ? ಖಂಡಿತ ಕೊಡೋಣ ಬಾಬಾ. ನೋಡ್ರಿ, ಈ ಮಕ್ಕಳ ಕೈಗೆ ಮೊಬೈಲ್ ಬಂದಾಗ್ಲಿಂದ ಇಂಥ ಪ್ರಾಬ್ಲಮ್ಸ್ ಎಲ್ಲ ಕಾಮನ್. ಇವತ್ತು ಇವನು, ನಾಳೆ ಇನ್ನೊಬ್ಬ, ಇದಕ್ಕೆಲ್ಲ ಕಂಪ್ಲೇಂಟ್ ಕೊಟ್ಟ ಕೂತ್ಕೊಳ್ಳಕ್ಕಾಗತ್ತೇನ್ರಿ? ನೀವೇ ಯಾರಾದರೂ ಫೋನ್ ಮಾಡ್ತೀನ ಉಗಿರ್ರಿ. ಇಲ್ಲ ಸರ್, ನೀವು ಅಂದ್ಕೊಂಡಷ್ಟು ಸುಲಭ ಇಲ್ಲ ಸರ್, ದಯವಿಟ್ಟು ನೀವೇ ಏನಾದರೂ ಮಾಡ್ಬೇಕು ಸರ್. ಇವ್ರು ಯಾರು? ಇವನು ನನ್ನ ಸ್ನೇಹಿತ ಸರ್, ಮೋಹನ್ ಅಂತ. ನೋಡ್ರಿ, ಫೋನಲ್ಲಿ ಅವ್ನು ಜೀವ ಬೆದರಿಕೆ ಹಾಕ್ತಾ ಇಲ್ಲ, ಹಣ ಬೇಕು ಅಂತ ಬ್ಲಾಕ್ ಮೇಲೂ ಮಾಡ್ತಾ ಇಲ್ಲ, ಲವ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಏನಂತ ಕಂಪ್ಲೇಂಟ್ ತಗೊಳ್ಳೋದ್ರಿ? ಮೊದಲು ನಿಮ್ಮ ತಂಗಿ ಸಿಮ್ನ ಚೇಂಜ್ ಮಾಡಿ, ಹೊಸ ನಂಬರ್ ತಗೊಳ್ಳಿ, ತಗೊಳ್ಳಿ, ನಾನು ಹೇಳದಷ್ಟು ಮಾಡಿ. ಸಾಮಾನ್ಯವಾಗಿ ಪೊಲೀಸ್ನವರು ಇಂಥ ಸಣ್ಣ ವಿಷಯಗಳಿಗೆ ದೂರು ತಗೊಳ್ಳೋದಿಲ್ಲ, ಅವರೇ ಏನಾದರೂ ಒಂದು ಪರಿಹಾರ ಹೇಳಿ ಕಳಿಸ್ತಾರೆ. ಕೊನೆಗೂ ಅವರು ಅಂದ್ಕೊಂಡ ಹಾಗೆ ಆಯಿತು, ಶಶಿಕಲಾ ಹೊಸ ಸಿಮ್ ತಗೋತಾಳೆ, ಆ ನಂತರ ಆ ಅನಾಮಿಕ ವ್ಯಕ್ತಿಯ ಫೋನ್ ಕಾಲ್ ಬರೋದು ನಿಂತು ಹೋಗುತ್ತೆ, ಅವಳ ಬದುಕನ್ನೇ ನರ್ಕ ಮಾಡಿದ್ದ ಸಮಸ್ಯೆ ಸದ್ಯಲ್ಲದೆ ನಿಂತು ಹೋಗುತ್ತೆ. ಎಲ್ಲರೂ ಸಮಾಧಾನ ಪಡ್ತಾರೆ, ಶಶಿಕಲಾ ಗಂಡನ ಮನೆಯಲ್ಲಿ ಚೆನ್ನಾಗಿರ್ತಾಳೆ, ಇಲ್ಲಿ ಯೋಗೀಶನ ಹೆಂಡತಿ ಇನ್ನೂ ತವರ್ ಮನೆಯಲ್ಲಿರೋದ್ರಿಂದ ಎರಡನೇ ತಂಗಿ ಮೀನಾ ಅಣ್ಣನ ಜೊತೆಗಿರ್ತಾಳೆ, ಯೋಗೀಶ ಮಾಮೂಲಾಗಿ ಡ್ರೈವಿಂಗ್ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದ. ಹೀಗಿದ್ದಾಗ ಅದೇ ಸಮಸ್ಯೆ ಮತ್ತೆ ಶುರುವಾಗುತ್ತೆ, ಅದು ಮತ್ತೊಂದು ರೀತಿಯಲ್ಲಿ. ಹಲೋ. ಹಾಯ್ ಚಿನ್ನು. ಯಾರು? ಯಾರು ನೀನು? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಚಿನ್ನು? ನಿಮ್ಮ ಅಕ್ಕನಿಗೆ ಚೆನ್ನಾಗಿ ಗೊತ್ತು, ಅವಳಿಗೆ ನಾನು ಅಂದ್ರೆ ತುಂಬಾ ಬೇಕಾದವನು. ಇಲ್ಲ, ಗೊತ್ತಾಯ್ತಾ ಚಿನ್ನು ನಾನು ಯಾರು ಅಂತ? ನೀನ್ ತುಂಬಾ ಜಾಣೆ ಅನ್ಸುತ್ತೆ. ನಿಮ್ಮ ಅಕ್ಕನೇ ಸ್ವಲ್ಪ ದಡ್ಡಿ, ಅವಳಿಗೆ ನನ್ನ ಪ್ರೀತಿನೇ ಅರ್ಥ ಆಗ್ಲಿಲ್ಲ. ಯಾರನ್ನೋ ಬೇರೆಯವ್ರನ್ನ ಮದುವೆ ಆಗಿ ಹೋದ್ಲು. ಹೋಗ್ಲಿ ಬಿಡು, ನಾನಿನ್ನ ಅವಳಿಗೆ ತೊಂದರೆ ಕೊಡೋದಿಲ್ಲ. ಯಾಕೆ ಗೊತ್ತಾ? ಯಾಕೆ? ಯಾಕೆ ಅಂದ್ರೆ ಇನ್ಮೇಲೆ ನನಗೆ ನೀನಿದೆಯಲ್ಲ, ನೀನೇ ಇನ್ಮೇಲೆ ನನಗೆಲ್ಲ, ನೀನಿಲ್ಲದೆ ನಾನಿಲ್ಲ. ಏಯ್ ನೋಡು, ಇಷ್ಟು ದಿನ ನಮ್ಮ ಮಕ್ಕಳು ತೊಂದರೆ ಕೊಟ್ಟಿದ್ದು ಸಾಕು, ಇನ್ನು ನೀನು ನನ್ನ ಜೀವನದಲ್ಲಿ ಆಟ ಆಡಿದ್ರೆ ನಾನು ಸುಮ್ಮನೆ ಇರೋದಿನ. ಸುಮ್ಮನೆ ಇರೋರು ಅಂದ್ರೆ ನನಗೂ ಆಗೋದಿಲ್ಲ ಚಿನ್ನು. ನೋಡು, ಖಂಡಿತ ಒಂದಲ್ಲ ಒಂದಿನ ನಿನ್ನನ್ನು ನಾನು ಕಣ್ ತುಂಬ ನೋಡ್ತೀನಿ. ಏನೋ ನಿಮ್ಮ ಅಕ್ಕ ಜಸ್ಟ್ ಮಿಸ್ ಆಗೋದ್ಲು, ಆದರೆ ತಂಗಿನ ಕಳ್ಕೊಳ್ಳೋ ಮೂರ್ಖ ನಾನಲ್ಲ. ಯಾಕೆ ಗೊತ್ತಾ? ನೀನು ನನಗೆ ಅವಳಿಗಿಂತ ಇಷ್ಟ ಆಗ್ಬಿಟ್ಟಿದೀಯಾ. ನನಗೆ ನೀನು ಬೇಕು, ನೀನೇ ಬೇಕು. ನಾನು ಅಣ್ಣಂಗೆ ಹೇಳ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏನ ಸ್ವಾಮಿ, ಎಲ್ಲ ಮುಗಿತು ಅನ್ಕೊಂಡ್ರೆ ಮತ್ತೆ ಶುರು ಮಾಡ್ಕೊಂಡಿದಾನಲ್ಲ, ಏನ್ ಮಾಡೋದು ಇವಾಗ? ಅವನಿಗೆ ಈ ನಂಬರ್ ಹ್ಯಾಕ್ ಸಿಗುತ್ತೆ ಅಂತ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನೋಡು, ಈ ಸಲ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ. ಮತ್ತೇನ್ ಮಾಡೋದು ಅಂತೀಯ? ನಾವೇ ಹೇಗಾದ್ರೂ ಮಾಡಿ ಹುಡುಕೋಣ. ಮೀನಾ, ಆ ನಂಬರ್ ಕೊಡಿಲ್ಲ. ಇದೆ ಆ ನಂಬರ್. ಸುಜಾಬ್ ಬರ್ತಿದೆ. ಅವನು ಈ ನಂಬರಿಂದ ಮತ್ತೆ ಫೋನ್ ಮಾಡೋದೇ ಇಲ್ಲ ಕಣ.
ಅದೆಷ್ಟು ಸಿಮ್ ಇಟ್ಕೊಂಡಿದ್ದಾನೋ ಗೊತ್ತೇ ಇಲ್ಲ. ಯೋಚನೆ ಮಾಡಬೇಡ ಯೋಗಿ, ಹೇಗಾದ್ರೂ ಮಾಡಿ ಹುಡುಕಿ ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ನನಗೆ ತುಂಬಾ ಭಯ ಆಗ್ತಿದೆ ಅಣ್ಣ, ಅಕ್ಕನ್ ಬಿಟ್ಟು ಈಗ ನನ್ನ ಮೇಲೆ ಹಿಂದೆ ಬಿದ್ದಿದ್ದಾನೆ ಅಣ್ಣ, ನನ್ಗೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಹೆದರ್ಕೋಬೇಡ ಪುಟ್ಟ, ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣ. ಹಲೋ, ಗುಡ್ ಮಾರ್ನಿಂಗ್ ಚಿನ್ನು, ಈಗೆದ್ದ್ಯಾ? ಯಾ ನೀನು, ನಾವೇನ್ ಮಾಡಿದ್ವಿ ನಿನ್ಗೆ? ಕೋಪ ಮಾಡ್ಕೋಬೇಡ ಚಿನ್ನು, ನಾಳೆ ನೀನ್ ನನ್ನ ಹೆಂಡತಿ ಆಗ್ಬಿಡು, ಸ್ವಲ್ಪ ನಗ್ ನಗ್ತ ಮಾತಾಡಬಾರ್ದಾ? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ, ಏನೋ ಬೇಕು ನಿಂಗೆ? ನೀನ್ ಬೇಕು, ಯಾವಾಗ ಸಿಗ್ತೀಯ? ನಿನ್ ಕಣ್ಣು, ನಿನ್ ಕೆನ್ನೆ, ನಿನ್ ಮೂಗು, ನಿನ್ ತುಟಿ ನೋಡ್ತಾ ಇದ್ರೆ ಯಾವಾಗ ಸಿಗ್ತೀಯ? ಸಿಗ್ತೀಯಲ್ವಾ, ಸಿಗ್ಲಿಲ್ಲ ಅಂದ್ರೆ ನಾನು ಬಿಡ್ಬೇಕಲ್ಲ. ಹಲೋ, ಕಟ್ ಮಾಡ್ಬಿಟ್ಟ ಲೋಫರ್ ನನ್ ಮಗ. ಛೇ, ಅಣ್ಣ ನಂಗೆ ತುಂಬಾ ಭಯ ಆಗ್ತಿದೆ ಅಣ್ಣ, ಅವ್ನು ಏನೇನೋ ಮಾತಾಡ್ತಿದ್ದಾನೆ ಅಣ್ಣ. ಅವ್ನು ರಿಸೀವ್ ಮಾಡ್ಲೇಬೇಡ. ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಮಾಡ್ತಾನೆ ಇರ್ತಾನೆ ಅಣ್ಣ. ಸ್ವಿಚ್ ಆಫ್ ಮಾಡಿ ಇಟ್ಬಿಡು. ಅಯ್ಯೋ ಅಣ್ಣ, ಊರಲ್ಲಿ ನಮಗೆ ಹುಷಾರಿಲ್ಲ ಅಣ್ಣ, ನೀನ್ ಬೇರೆ ಡ್ಯೂಟಿಗೆ ಹೋಗಿದ್ಯ, ಏನಾರು ಅರ್ಜೆಂಟ್ ಅಂತ ಫೋನ್ ಮಾಡಿದ್ರೆ ಏನ್ ಮಾಡೋದು? ನೋಡೋಣ, ಒಂದು ಹೊಸ ಸಿಮ್ ತಗೊಳ್ಳೋಣ, ಅದ ಹೇಗೆ ಅವನಿಗೆ ನಂಬರ್ ಗೊತ್ತಾಗುತ್ತೋ ಅದ ಹೇಗೆ ಮಾಡ್ತಾನೋ ನೋಡೋಣ. ಮೊದ್ಲು ಅಕ್ಕ ಶಶಿಕಲಾಗೆ ಫೋನ್ ಮಾಡಿ ಹಿಂಸೆ ಕೊಡ್ತಾ ಇದ್ದ ವ್ಯಕ್ತಿ ಈಗ ತಂಗಿ ಹಿಂದೆ ಬೇತಾಳನ್ ಹಾಗೆ ಬಿಡ್ತಾನೆ. ಸಿಮ್ ಚೇಂಜ್ ಮಾಡಿದ್ರೆ ಫೋನ್ ಬರೋದಿಲ್ಲ ಅಂತ ಅನ್ಕೋತಾರೆ, ಆದ್ರೆ ಹೊಸ ನಂಬರ್ ಬಂದ ಒಂದೇ ದಿನದಲ್ಲಿ ಅವನಿಂದ ಫೋನ್ ಬರೋದಕ್ಕೆ ಶುರುವಾಗುತ್ತೆ. ಈ ಸಲ ಅಕ್ಕನಿಗಿಂತ ತಂಗಿಗೆ ಹೆಚ್ಚು ಕಾಟ ಕೊಡೋದಕ್ಕೆ ಶುರು ಮಾಡ್ತಾನೆ. ಅವ್ ನಿನ್ ಇನ್ ಮುಂದೆ ಏನು ತೊಂದರೆ ಕೊಡೋದಿಲ್ಲ, ನಾವಿಬ್ರು ಏನಾದ್ರೂ ಮಾಡ್ತೀವಿ ಮೀನಾ, ಬಾಗ ತಗಿ ಮೀನಾ. ನೋಡು, ನೀನೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಾವ್ ಯಾರು ಬದುಕಿ ಹೋದಿಲ್ಲ ಮೀನಾ, ನಾನಿಲ್ಲ ವಿಷಯ ಕೊಡಿ ಸತ್ತು ಹೋಗ್ತೀನಿ. ಬಾಗ ತಗಿ, ಹೇಳು ಮತ್ ಕೇಳು, ಬಾಗ ತಗಿ ಮೀನಾ. ಮೀನಾ ಬಾಗ ತಗಿ, ಬಾಗ ತಗಿ. ಯೋಗಿ, ಒಂದು ಜಾಸ್ತಿ ಆಯ್ತು ಕಣೋ, ಇಷ್ಟೆಲ್ಲ ಆದ್ಮೇಲೂ ನಾವು ಸುಮ್ಮನೆ ಇದ್ರೆ ನಮಗೆ ಮರ್ಯಾದೆ ಇರಲ್ಲ, ನೀನ್ ಸುಮ್ಮನೆ ಇದ್ರೆ ನಾನ್ ಸುಮ್ಮನೆ ಇರಲ್ಲ. ಎಲ್ಲಮ್ಮ ನಿನ್ ಮೊಬೈಲ್? ಹೆಸರು ಇಲ್ದಿ ಇರೋದೆಲ್ಲ ಒಂದೇ ಅಲ್ವೇನಮ್ಮ? ನೀನೇನು ಚಿಂತೆ ಮಾಡಬೇಡ, ಇದೇ ಮೊಬೈಲ್ ಕಂಪ್ನಿಲಿ ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಾನೆ, ಅವನಿಗೆ ಹೇಳಿ ಅವನ ಅಡ್ರೆಸ್ ತೆಗಿಸಿ ಅವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ನೀನೇನು ಚಿಂತೆ ಮಾಡಬೇಡ ಯೋಗಿ. ಅಷ್ಟು ಮಾಡು ಸ್ವಾಮಿ, ನಿನಗೆ ಪುಣ್ಯ ಬರುತ್ತೆ ಕಣ. ಹಾಕು ಪುಟ್ಟ. ಹಲೋ, ಹಾ ಹೌದಾ, ಎಲ್ಲೆ? ಸರಿ, ನಾನು ಈಗಲೇ ಬರ್ತೀನಿ. ಅಣ್ಣ ಏನಾಯ್ತು? ಸ್ವಾಮಿ ಕೊಲೆ ಆಗುವಂತಮ್ಮ. ಹಾ
ಯಾರ್ರಿ ಇವರು? ನಿಮ್ಗೆ ಗೊತ್ತಿಲ್ರಿ ಸರ್? ಇವ್ ನನ್ನ ಫ್ರೆಂಡ್ ಸರ್, ಸ್ವಾಮಿ ಅಂತ ಸರ್, ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದ ಸರ್. ಸರ್, ನಿಮ್ ಕೊಲೆ ಹೇಗಾಯ್ತು ಸರ್? ಅದೆಲ್ಲ ಈಗ ಗೊತ್ತಾಗ್ಬೇಕು. ನೋಡ್ರಿ, ಇವ್ರ ಹತ್ರ ಡೀಟೇಲ್ಸ್ ತಗೊಳ್ರಿ, ಹಾಗೆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸರಿ ಸರ್. ಯೋಗೀಶನ್ ಸ್ನೇಹಿತ ಸ್ವಾಮಿ ಇದಕ್ಕಿದ್ದ ಹಾಗೆ ಕೊಲೆಯಾಗಿ ಹೋಗ್ತಾನೆ. ಯಾರೋ ಅವನನ್ನ ಚಾಕುವಿಂದ ಹಿಡಿದು ಕೊಲೆ ಮಾಡಿ ಆಮೇಲೆ ಬೆಂಕಿ ಹಾಕಿ ಸುಟ್ಟಿರ್ತಾರೆ. ಈ ಕೆಲಸ ಮಾಡಿದವ್ರು ಯಾರು? ಅವನಿಗೆ ಕೊಲೆ ಮಾಡುವಂತ ಯಾವುದೇ ಶತ್ರುಗಳು ಇರಲಿಲ್ಲ ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಮೀನಾಗೆ ಫೋನ್ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇದ್ದ ಆ ಅನಾಮಿಕ ವ್ಯಕ್ತಿನ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದ ಸ್ವಾಮಿಗೆ ಅವನಿಂದ ಏನಾದರೂ ತೊಂದರೆ ಆಗಿರ್ಬೋದಾ? ಹಾಗೊಂದು ಅನುಮಾನ ಹುಟ್ಟಿದ್ರು ಅದಕ್ಕೆ ಬೇಕಾದ ಸಾಕ್ಷಿಗಳಿಲ್ಲ. ಇಷ್ಟಕ್ಕೂ ಆ ಅನಾಮಿಕ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಪೊಲೀಸರು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತನಿಖೆ ನಡೆಸ್ತಾರೆ. ಆಗ ಅವನು ಕೊಲೆಯಾಗೋ ದಿನ ತಡರಾತ್ರಿ ತನಕ ಯೋಗಿ ಜೊತೆಗಿದ್ದ ಅನ್ನೋ ಮಾಹಿತಿ ಸಿಗುತ್ತೆ. ಜೊತೆಗೆ ಮೃತ ಸ್ವಾಮಿಯ ಫೋನ್ ಕಾಲ್ ಡೀಟೇಲ್ಸ್ ಕೂಡ ಸಾಕ್ಷಿ ಹೇಳುತ್ತೆ. ಪೊಲೀಸರು ಮತ್ತೊಮ್ಮೆ ಯೋಗೀಶನ ವಿಚಾರಣೆ ಮಾಡ್ತಾರೆ. ಕಡೆಯದಾಗಿ ನೀವು ಸ್ವಾಮಿನ ಭೇಟಿಯಾಗಿದ್ದು ಯಾವಾಗ? ಅದೇ ಅವತ್ತು ಬಾಡಿ ಸಿಕ್ತಲ್ಲ ಸರ್, ಅದ್ರ ಹಿಂದಿನ ದಿನ. ಎಷ್ಟೊತ್ತಿಗೆ? ಸುಮಾರು 10:30 ಸರ್. ಅಷ್ಟೊತ್ತಿಗೆ ಹೋಗಿ ಯಾಕೆ ಭೇಟಿ ಮಾಡಿದ್ರಿ ಸರ್? ಅವತ್ತು ಅಣ್ಣಮ್ಮ ದೇವಿ ಮೆರವಣಿಗೆ ಇತ್ತು ಸರ್. ಅವತ್ತು ನಾನು ನನ್ನ ಫ್ರೆಂಡ್ ಮೋಹನ ಇಬ್ರು 9 ಗಂಟೆಗೆ ಭೇಟಿಯಾದ್ವಿ ಸರ್. ಈ ಮೋಹನ ಯಾರು, ಏನು ಮಾಡ್ಕೊಂಡಿದ್ದಾನೆ ಅಂತ? ಸರ್, ಮೋಹನ ನನಗೂ ಮತ್ತೆ ಸ್ವಾಮಿಗೂ ಇಬ್ಬರಿಗೂ ಫ್ರೆಂಡ್ ಸರ್. ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿದ್ದಾನೆ. ಅದೇ ಅವತ್ತು ಬಂದಿದ್ದನಲ್ಲ ಸರ್, ಅವನೇ ಸರ್. ನೋಡಿ, ಅವತ್ತು ಏನೇನಾಯಿತು ಎಲ್ಲ ಡೀಟೇಲ್ ಆಗಿ ಹೇಳಿ. ಅವತ್ತು ತಂಗಿ ಜೀವನನೇ ಹಾಳು ಮಾಡ್ಬಿಡ್ತಿದ್ನಲ್ಲೋ, ಅವಳು ಸಹಾಯಕ್ಕೆ ಹೊರಟಿದ್ಲು ಕಣೋ. ಓ, ಏತನೇ ಮಾಡ್ಬೇಡ ಬಿಡ್ಬಿಡು ಸರ್. ನಿನ್ ತಂಗಿ ಬೇರೆ ಅಲ್ಲ, ನನ್ ತಂಗಿ ಬೇರೆ ಅಲ್ಲ. ನೋಡ, ನಾವೆಲ್ಲ ಸೇರ್ಕೊಂಡಿದ್ದಕ್ಕೊಂದು ಗತಿ ಕಾಣ್ಸ. ಬಿಡಬಾರ್ದು ಕಣ, ಅವನ್ನ ಸುಮ್ಮನೆ ಬಿಡಬಾರ್ದು. ಎಲ್ಲೋಗ್ತಾನೆ ಬಿಡ್ಬಿಡು ಸರ್. ಎಲ್ಲೋ ಈ ಸ್ವಾಮಿ ಇನ್ನೂ ಬರಲಿಲ್ಲ. ಮೆರವಣಿಗೆ ಆಗೋ ವರ್ಷಲ್ಲಿ ಬರ್ತೀನಿ ಅಂತ ಹೇಳಿದ್ನಲ್ಲ, ಟೈಮ್ ಬೇರೆ 10:30 ಆಯ್ತು. ಬರ್ತಾನೆ ಬಿಡು, ಗುಂಡ್ ಪಾರ್ಟಿ ಅಂದ್ರೆ ಬರ್ತಾ ಇರ್ತಾನ. ಅವನು ಇಷ್ಟೊತ್ತು ಕಾಲ ಏರ್ಸ್ಕೊಂಡಿರ್ತಾನೆ ಬಿಡ. ಎಷ್ಟೇ ಏರ್ಸ್ಕೊಂಡ್ರು ಡ್ಯೂಟಿ ಸಿಗುತ್ತಂದ್ರೆ ಬಿಡ್ತಾನೆ. ಮಗ ಬಂದ ನೋಡ. ಅಲ್ಲ, ಏನ್ರಲ್ಲಿ ಕಾರಲ್ಲೇ ಶುರು ಮಾಡ್ಕೊಂಡಿದ್ದೀರಾ? ಓ, ನಿನ್ ಕಾದು ಕಾದು ಸಾಕಾಯ್ತಲ್ಲೋ, ಇಷ್ಟೊತ್ತಿಗೆ ನಾವು ಬರೋದು. ತಗೊಳ್ಳ, ಇನ್ನೂ ಮಿಕ್ಕಿದೆ. ಬರೀ ಗುಂಡಾ, ನೆಂಚ್ಕೊಳಕ್ಕೇನು ಇಲ್ವಾ? ಇಲ್ಲೇ ರೈಲ್ವೆ ಗೇಟ್ ಹತ್ರ ಕವ ಅಂಗಡಿಗಳಿದ್ದಾವೆ. ಸರಿ ನಡ್ರಪ್ಪ, ಹೋಗೋಣ. ಸರ್, ಅವತ್ತು ಸುಮಾರು 11:30 ಜೊತೆಗೆ ಇದ್ವಿ ಸರ್. ಆಮೇಲೆ ಅವನು ಎಲ್ಲೋದ ಗೊತ್ತಿಲ್ಲ ಸರ್. ನಾವು ಮತ್ತೆ ಮೆರವಣಿಗೆ ನಡೀತಾ ಇದ್ದ ಜಾಗಕ್ಕೆ ಬಂದ್ವಿ, ಅವನು ಅಲ್ಲೇ ಇಳ್ಕೊಂಡ ಸರ್. ಮನೆಗೆ ಹೋಗ್ತೀನಿ ಅಂತ ಹೋದ. ನಿಮ್ಮ ತಂಗಿಗೆ ಯಾವನೋ ಫೋನ್ ಮಾಡ್ತಿದ್ದ ಅನ್ನಲ್ಲ, ಅವನು ಯಾರು ಅಂತ ಗೊತ್ತಾಗಿತ್ತ? ಏನು ಸರ್, ನಿಮಗೆ ಸಿಕ್ಕಿಲ್ಲ, ಇನ್ನು ನಮ್ಗೆ ಯಾಕೆ ಸರ್ ಗೊತ್ತಾಗಬೇಕು? ಈ ಸ್ವಾಮಿಗೆ ಏನಾದರೂ ಅವ್ನು ಯಾರು ಅಂತ ಗೊತ್ತಾಗಿತ್ತ? ಗೊತ್ತಿಲ್ಲ ಸರ್. ಆದರೆ ಅವನೇನಾದರೂ ಸಿಕ್ಕರೆ ಸಾಯಿಸ್ಬಿಡ್ತೀನಿ ಅಂತ ಸಿಟ್ಟಲ್ಲಿ ಸಿಕ್ಕಾಬಟ್ಟೆ ಕೂಗಾಡ್ತಾ ಇದ್ದ ಸರ್. ಅವತ್ತು ಸಹ ಹಾಗೆ ಅಂತ ಇದ್ದ. ಅವ್ನ ನಂಬರ್ ಎಲ್ಲ ತೊಗೊಂಡಿದ್ದ ಸರ್. ಫೋನ್ ಮಾಡ್ತಿದ್ದವನೇನಾದರೂ ಸಿಕ್ಕಿ ಜಗಳ ಗಿಗಳ ಆಗಿ ಕೊಲೆ ನಡೆದಿದ್ರು ನಡೆದಿರ್ಬೋದೇನೋ ಸರ್. ಮೋಹನ ಎಲ್ಲಿದ್ದಾನೀಗ? ಡ್ಯೂಟಿಗೆ ಹೋಗಿರ್ಬೇಕು ಸರ್.
ಯಾಕೆ ಸರ್? ಮೋಹನ್ ಅವತ್ತು ರಾತ್ರಿ ಎಲ್ಲೋದ ಸರ್? ಅವನು ನನ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಅವ್ರ ಮನೆಗೆ ಹೋದ ಸರ್. ಅವನು ಮನೆಗೆ ಹೋದ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ ಅಂದ್ರೆ? ಏನ್ ಸರ್ ನೀವು ಹೇಳ್ತಾ ಇರೋದು? ನೋಡಿ, ಹೋಗಿ ಮೋಹನ್ ಕರ್ಕೊಂಬನ್ನಿ, ಅವನ ಹತ್ರ ಸ್ಟೇಟ್ಮೆಂಟ್ ತಗೋಬೇಕು ಸರ್. ಅವನ ಮೇಲೆ ಅನುಮಾನ ಪಡಬೇಡಿ ಸರ್, ಅವನು ಇಂಥ ಕೆಲಸ ಎಲ್ಲ ಮಾಡಿರೋದಿಲ್ಲ ಸರ್. ಹಾಗೆ ಸುಮ್ಮನೆ ಅನುಮಾನ ಪಡೋದಾಗಿದ್ರೆ ನೀನೇ ಯಾಕೆ ಕೊಲೆ ಮಾಡಿದ್ಯಾ ಅಂತ ಹೇಳ್ಬೋದಾಗಿತ್ತಲ್ಲ. ಹೋಗು ಮೋಹನ್ ಕರ್ಕೊಂಬ. ಕೊಲೆಯಾದ ಸ್ವಾಮಿ, ಸ್ನೇಹಿತರಾದ ಯೋಗೀಶ ಹಾಗೂ ಮೋಹನ, ಈ ಮೂರು ಜನಗಳ ಸುತ್ತಾನೆ ಪೊಲೀಸರು ತನಿಖೆ ಸುತ್ತುತ್ತಾ ಇತ್ತು. ಇಲ್ಲೇ ಏನೋ ನಡೆದಿದೆ ಅನ್ನೋ ಅನುಮಾನಗಳಿದ್ರು, ಎಲ್ಲೋ ಏನೋ ಮಿಸ್ ಆಗ್ತಾ ಇತ್ತು. ಅದು ಮೀನಾಗೆ ಫೋನ್ ಮಾಡ್ತಾ ಇದ್ದ ಆ ಅನಾಮಿಕ ವ್ಯಕ್ತಿ ಯಾರು ಅನ್ನೋದು. ನಮ್ಮ ಮೀನಾ ಅಂದ್ರೆ? ಹೌದು ಸರ್. ಏನಿವತ್ತು ಕಾಲೇಜ್ ರಜಾ ಇದ್ರು ಕಾಲೇಜಿಂದ ಬರ್ತಾ ಇದೀಯಾ ಸರ್? ಅದು ಲೈಬ್ರರಿಯಲ್ಲಿ ಸ್ವಲ್ಪ ಕೆಲಸ ಆಯ್ತು ಸರ್. ಅದು ಯಾರೋ ನಿನಗೆ ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ದಂತಲ್ಲ? ಹೌದು ಸರ್, ತುಂಬಾನೇ ಟಾರ್ಚರ್ ಕೊಡ್ತಿದ್ದ ಸರ್. ನಾನೊಂದಿನ ಸಾಯಕ್ಕೂ ಹೋಗ್ಬಿಟ್ಟಿದ್ದೆ. ಆಮೇಲೆ? ಆಮೇಲೆ ನಮ್ಮ ಅಣ್ಣ ನಾನು ಸಾಯ್ತೀನಿ ಅಂತ ಹೇಳಿದ್ರು ಸರ್. ಅದಕ್ಕೆ ನಾನು ಆತ್ಮಹತ್ಯೆ ಪ್ರಯತ್ನನ ಕೈಬಿಟ್ಬಿಟ್ಟೆ ಸರ್. ಆಮೇಲೆ ಏನಾಯ್ತು? ಅವತ್ತು ಅಣ್ಣನ ಜೊತೆ ಅವ್ರ ಫ್ರೆಂಡ್ ಸ್ವಾಮಿನೂ ಬಂದಿದ್ರು ಸರ್. ಅವರಿಗೂ ಆ ಫೋನ್ ಮಾಡಿದ ವ್ಯಕ್ತಿ ಮೇಲೆ ತುಂಬಾನೇ ಕೋಪ ಬಂದಿತ್ತು ಸರ್. ಆಮೇಲೆ ಅವತ್ತು ಮೀನಾ, ನಮ್ಗೆ ಉಳಿದಿರೋದು ಒಂದೇ ದಾರಿ ಈಗ. ನೋಡು, ನೀನು ಅವನಿಗೆ ನಂಬಿಕೆ ಬರೋ ಹಾಗೆ ನಾಟಕ ಮಾಡಬೇಕು. ಅವನ ಮೇಲೆ ಪ್ರೀತಿ ಇದೆ ಅನ್ನೋ ಹಾಗೆ ಹೇಳಿ ಅವನು ಒಂದು ಜಾಗಕ್ಕೆ ಕರ್ಸ್ಕೋಬೇಕು. ಅಣ್ಣ, ಅವನು ಬರ್ತಾನ? ಅವನು ಯಾರು ಏನು ಒಂದು ಗೊತ್ತಿಲ್ಲ. ಒಂದ್ಸಲ ಪ್ರಯತ್ನ ಮಾಡೋಣ. ಅವನು ಯಾರು ಅಂತ ಒಂದ್ಸಲ ಗೊತ್ತಾಗ್ಲಿ, ಆಮೇಲೆ ಇದೆ ಅವನಿಗೆ. ಹಾಯ್ ಚಿನ್ನ, ಹೇಗಿದೀಯಾ? ಅದೇನೋ ಗೊತ್ತಿಲ್ಲ, ನಿನ್ ಜೊತೆ ಮಾತಾಡ್ತಾ ಮಾತಾಡ್ತಾ ಕೋಪ ಬಂದ್ರು ನಿನ್ ಜೊತೆನೆ ಜೀವನ ಕಳಿಬೇಕು ಅಂತ ಅನಿಸ್ತಿರ. ನಿಜವಾಗ್ಲೂ ನಿಜಾನ ಹೇಳ್ತಿದ್ದೀನಿ, ನಿನ್ ಜೊತೆ ಇಷ್ಟೆಲ್ಲ ಆದ್ಮೇಲೂ ಬೇರೆಯವ್ರ ಜೊತೆ ಹೆಂಗ್ ಸಂಸಾರ ಮಾಡುದು? ಅಬ್ಬಾ, ಕಡೆಗೂ ನಾನು ಅನ್ಕೊಂಡಂಗೆ ಆಯ್ತು. ಇದನ್ನ ನಂಬೋದಾ? ನಾನ್ ಬೇರೆಯವ್ರನ್ನ ಮದ್ವೆ ಆದ್ಮೇಲೂ ನೀನ್ ಫೋನ್ ಮಾಡಿ ತೊಂದ್ರೆ ಕೊಟ್ರೆ ಆ ಸಂಸಾರ ಹಾಳಾಗೋಗುತ್ತೆ. ಅದ್ರ ಬದ್ಲು ಕಷ್ಟನೋ ಸುಖನೋ ನಿನ್ ಜೊತೆನೆ ಬಾಳೋದು ಒಳ್ಳೇದಲ್ವಾ? ನಾನ್ ಅಷ್ಟೊಂದ್ ಕೆಟ್ಟವನಲ್ಲ ಚಿನ್ನ, ನಿನ್ನ ಪಡ್ಕೊಳ್ಳೋದಿಕ್ಕಿದೆಲ್ಲ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನೀನಾಗೆ ಒಪ್ಕೊಂಡಿದ್ಯಾ? ಇದೆಲ್ಲ ಯಾಕೆ ಬೇಕು ಹೇಳು. ಸರಿ, ಹಾಗಿದ್ರ ಎಲ್ಲಿ ಸಿಗ್ತೀಯಾ? ಸಂಜೆ 4 ಗಂಟೆಗೆ ದೇವಸ್ಥಾನದ ಬೀದಿಲಿ ಸಿಗ್ತೀನಿ. ಒಬ್ಬಳೇ ಬರಬೇಕು. ಸರಿ. ಬರಲಿ ಇವತ್ತವನು. ಬರ್ತೀನಿ ಅಂತ ಹೇಳಿದ ಜಾಗಕ್ಕೆ ಅವನ್ ಬರ್ಲಿಲ್ಲ. ಈಗಲೂ ಫೋನ್ ಕಾಲ್ಗಡೆ ಏನಾದ್ರೂ ಬರ್ತಿದ್ಯಾ? ಇಲ್ಲ ಸರ್. ಅಂದ್ರೆ ಸ್ವಾಮಿ ಸತ್ತ ಮೇಲೆ ಯಾವುದೇ ತರದ ಕಾಲ್ಗಳು ನಿನಗೆ ಬರ್ತಾ ಇಲ್ಲ? ಯಾವ ಫೋನ್ ಕಾಲು ಬಂದಿಲ್ಲ ಸರ್, ಆದ್ರೂ ತುಂಬಾ ಭಯ ಇದೆ ಸರ್. ಈಗ ನಿಮ್ಮ ಅಣ್ಣ ಎಲ್ಲಿದ್ದಾನೆ? ಹೇಳ ಮಕ್ಕಳ, ಸತ್ಕಾರ ಮಾಡ್ಲಿಲ್ಲ ಅಂದ್ರೆ ಬಾಯಿ ಬಿಡೋದಿಲ್ಲ, ಎಲ್ಲ ಕರೆಕ್ಟ್ ಆಗಿ ಹೇಳ್ಬೇಕು. ಇದಪ್ಪ ಜೈ, ಬರ್ಕೊಡ್ರಿ. ನನ್ನ ತಂಗಿಗೆ ಯಾವನೋ ಹಿಂಸೆ ಮಾಡಿ ಫೋನ್ ಮಾಡ್ತಿದ್ನಲ್ಲ ಸರ್, ಅದಕ್ಕೆ ಅವತ್ತು ನನ್ನ ತಂಗಿ ಮೀನಾಗೆ ಹೇಗಾದ್ರೂ ಮಾಡಿ ಅವನಿಗೆ ಒಪ್ಸು
ಬರೋ ಹಾಗೆ ಮಾಡು ಅಂತ ಹೇಳಿದೆ ಸರ್. ಅದಕ್ಕೆ ಅವ್ನು ಫೋನ್ ಮಾಡಿದ್ಲು ಸರ್. ಅವನು ಅವತ್ತೊಂದು ಜಾಗಕ್ಕೆ ಬರ್ತೀನಿ ಅಂತ ಒಪ್ಕೊಂಡ ಸರ್. ನನ್ನ ತಂಗಿನ ಕರ್ಕೊಂಡು ಆ ಜಾಗಕ್ಕೆ ಹೋದ್ವಿ ಸರ್. ನಾನು ದೂರದಲ್ಲಿ ಹಡ್ಕೊಂಡು ಕುಂತ್ಕೊಂಡು ಯಾರು ಬರ್ತಾರೆ ಅಂತ ನೋಡ್ತಾ ಇದ್ದೆ ಸರ್. ಬಡ್ಡಿ ಮಗ, ಇಷ್ಟು ದಿನ ನಮ್ಮ ನೆಮ್ಮದಿ ಹಾಳು ಮಾಡಿದವನು ಇವನೇನಾ? ಏನಿಲ್ಲ, ಮೀನನ್ನು ನೋಡಿದೆ ಅದಕ್ಕೆ ಮಾತಾಡ್ಸೋಣ ಅಂತ ಬರ್ತೆ. ಹೌದಾ? ಇದೇನು ಇಬ್ರು ಇಲ್ಲಿದ್ದೀರಿ? ಇಲ್ಲ ಕಣ, ಅದೇ ಅವ್ನು ಫೋನ್ ಮಾಡಿ ಹಿಂಸೆ ಮಾಡ್ತಿದ್ನಲ್ಲ, ಅವ್ನು ಇವತ್ತು ಇಲ್ಲೇ ಬರ್ತೀನಿ ಅಂತ ಹೇಳಿದ, ಅದಕ್ಕೆ ನಾವಿಬ್ರು ವೈಟ್ ಮಾಡ್ತಾ ಇದ್ವಿ. ಅಲ್ಲೋ ಬರಯ್ಯ, ನನಗೆ ಹೇಳಿದ್ರು ನಾನು ಬರ್ತಾ ಇರ್ಲಿಲ್ವಾ? ಹೋಗ್ಲಿ ಬಿಡು, ಈಗ ಇಲ್ಲೇ ಕಾಯೋಣ, ಅವ್ನು ಸಿಕ್ಕಿದ್ರೆ ಸರಿಯಾಗಿ ಬುದ್ಧಿ ಕಲ್ಸೋಣ. ಸುಮಾರು ಹೊತ್ತಿಂದ ವೈಟ್ ಮಾಡ್ತಾ ಇದೀವಿ ಕಣ, ಬರಲ್ಲ ಅನ್ಸುತ್ತೆ. ಹೊರಟ್ಬಿಡಲ್ವ ಪುಟ್ಟ? ನನ್ನ ಫ್ರೆಂಡ್ ಮೋಹನ್ ಹತ್ರ ಎಲ್ಲ ವಿಷಯನೂ ಹೇಳ್ಕೊಂಡೆ ಸರ್. ಜೊತೆಗೆ ಇದ್ದು ಬೆನ್ನಿಗೆ ಚಾಕು ಹಾಕ್ದವನ ಬಿಡಬಾರ್ದು ಅಂತ ಡಿಸೈಡ್ ಮಾಡಿದ್ವಿ ಸರ್. ಅಣ್ಣಮ್ಮ ಹಬ್ಬದ ದಿವಸ ಸ್ವಾಮಿನ ಮುಗ್ಸ್ಬಿಡೋದು ಅಂತ ಇಬ್ರು ತೀರ್ಮಾನ ಮಾಡಿದ್ವಿ. ಅದಕ್ಕೆ ಮೂವರು ಸೇರಿ ಪಾರ್ಟಿ ಮಾಡೋದು ಅಂತ ಸ್ವಾಮಿನ ಕರ್ಸ್ಕೊಂಡ್ವಿ ಸರ್. ನಾವಿಬ್ರು ಕುಡಿಯುವಾಗ ಸ್ವಾಮಿನೂ ಅಲ್ಲಿಗೆ ಬಂದ. ಬುಡ್ರಪ್ಪ ಹೋಗೋಣ. ಯೋಗಿ, ನೀನೇನು ಯೋಚನೆ ಮಾಡಬೇಡಮ್ಮ. ಅವನು ಯಾವನೋ ನಿನ್ನ ತಂಗಿಗೆ ಫೋನ್ ಮಾಡಿ ಪಾಟ್ಲೆ ಕೊಡ್ತಾವನಲ್ಲ, ಅವನನ್ನು ಕೊಲೆ ಮಾಡಿದೆ ನಾನು ಸುಮ್ಮನೆ ಬಿಡೋದಿಲ್ಲ. ನಾನು ಜೈಲ್ಗೆ ಹೋದರೂ ಪರವಾಗಿಲ್ಲ, ಅವನಿಗೊಂದು ಗತಿ ಕಾಣಿಸ್ತೀನಿ. ಹೌದು ಗುರು, ಅವನಿಗೆ ಸಮಾಧಿ ಕೊಟ್ಟವರೆಗೂ ನನಗೂ ನೆಮ್ಮದಿ ಇಲ್ಲ. ಮೋಹನ, ನಾನು ಫುಲ್ಲು ಟೈಟ್ ಆಗಿಬಿಟ್ಟಿದ್ದೀನಿ, ನೀನೇ ನನ್ನ ಮನೆಗೆ ಡ್ರಾಪ್ ಮಾಡಬೇಕು. ಆಯ್ತು ಬಿಡೋ ಸ್ವಾಮಿ, ಮೊದಲು ನಿನ್ನೆ ಡ್ರಾಪ್ ಮಾಡೋದು. ಥ್ಯಾಂಕ್ಸ್ ಗಣಮ್ಮ ಯೋಗಿ. ಇದೇ ಅವನು ಯಾವನೋ ನಿನ್ನ ತಂಗಿಗೆ ಫೋನ್ ಮಾಡ್ತಾನಲ್ಲ, ಅವನನ್ನು ನಾನು ಸುಮ್ಮನೆ ಬಿಡಲ್ಲ. ನನ್ನ ಗತಿ ಕಾಣಿಸ್ತೀನಿ, ನಿನ್ನೇನು ಚಿಂತೆ ಮಾಡಬೇಡ. ಸ್ವಲ್ಪ ನಿಲ್ಸು. ಏ ಯಾಕೋ ಇದು ಕಾರ್ ನಿಲ್ಸಪ್ಪ. ಅಣ್ಣ ಒಂಚೂರು ನಿಲ್ಸು. ಬಂದೆ Thank you.
ನೀವು ಬಂದ್ರಾ ಬೇಡೋಗಿ ಏಯ್ ಯಾಕೋ ಯಾಕೋ ಕುದಿಕೆ ಪಟ್ಟಿ ಹಿಡಿತಾ ಇದೀಯಾ ಏಯ್ ನನ್ನ ತಂಗಿಯರಿಗೆ ಫೋನ್ ಮಾಡ್ತಿದ್ ನೀನೆ ಅಲ್ವೇನೋ ಏನೋ ಹೇಳ ಏಯ್ ಹೇಳ ರೇ ಏನೋ ಏನ್ ರೋಪಡಿಸ್ತಾ ಇದೀಯಾ ಹೌದು ನಾನೇ ಫೋನ್ ಮಾಡ್ತಿದ್ದೆ ಏನು ಇವಾಗ ನನ್ನ ಲವರ್ನ ನನ್ನ ಚಿನ್ನುನ ನೀನ್ ಮದುವೆ ಮಾಡ್ಕೊಂಡಿದೀಯ ಎಂಜಾಯ್ ಮಾಡು ಇನ್ಮೇಲೆ ನಾನು ಅವಳು ತೊಂದರೆ ಕೊಡೋದಿಲ್ಲ ನಿಜ ಹೇಳಬೇಕು ಅಂದ್ರೆ ಅವಳಿಗಿಂತ ನನಗೆ ನೀನೇ ತುಂಬಾ ಇಷ್ಟ ಆಗುತ್ತೆ ಸಂಜೆ 4 ಗಂಟೆಗೆ ದೇವಸ್ಥಾನದ ಬೀದಿಲಿ ಸಿಗ್ತೀನಿ ಒಬ್ಬಳೇ ಬರಬೇಕು ಏಯ್ ನನ್ನ ಕ್ಲೋಸ್ ಫ್ರೆಂಡ್ ಆಗಿ ಯಾಕೋ ಈ ತರ ಕೆಲಸ ಮಾಡ್ದೆ ಹೇಳ್ತೀನಿ ಕೇಳು ನೀವಿಬ್ರು ತಂಗಿದಿರೋ ನನಗೆ ಇಷ್ಟ ಶಶಿನು ಇಷ್ಟ ನಿನ್ನ ಎರಡನೇ ತಂಗಿ ಮೀನನ್ನು ಇಷ್ಟ ಅದಕ್ಕೆ ಫೋನ್ ಮಾಡ್ತಿದ್ದೆ ಏನ್ರಿ ಏಯ್ ನಾಳೆನು ಫೋನ್ ಮಾಡ್ತೀನಿ ಶಶಿಗೆ ಫೋನ್ ಮಾಡ್ತೀನಿ ಏನೀಗ ನೋಡು ಕಡೆ ಸಲ ಹೇಳ್ತಿದ್ದೀನಿ ಇನ್ ಮುಂದೆ ಅವ್ರ ತಂಟೆಗೆ ಬರ್ಬೇಡ ಐ ಲವ್ ಶಶಿ ಐ ಲವ್ ಮೀನಾ ನಾಳೆಯಿಂದ ಇಬ್ರಿಗೂ ದಿನ ಫೋನ್ ಮಾಡಿ ಕಾಟ್ಲ ಕೊಡ್ತೀನಿ ಏನೀಗ ಏಯ್ ಏನೋ ಮುಖ ನೋಡ್ತಾ ಇದ್ಯಾ ಹೋಗಿ ಹಾಕೋ ಏಯ್ ಅದ್ ಏನ್ ಬಳ್ಕೊತಿರೋ ಬಳ್ಕೋರೋ ನೋಡ್ತೀನಿ ಕೊಂದಾಕ್ಬಿಟ್ವಿ ಸರ್ ಕೊಂದಾಕ್ಬಿಟ್ವಿ ಸರ್ ನಮ್ಮ ಫ್ಯಾಮಿಲಿನ ನರಕ ಮಾಡಿಬಿಟ್ಟ ಸರ್ ಅವನು ಸರ್ ನನ್ನ ದೊಡ್ಡ ತಂಗಿ ಶಶಿ ಮದುವೆ ಆಗಿ ಮಾರನೇ ದಿನನೇ ಅವಳು ಬಾಳ ಮುರಿದು ಬಿಡ್ತಾ ಇತ್ತು ಸರ್ ಇನ್ನು ನನ್ನ ದೊಡ್ಡ ತಂಗಿ ಮೀನಾ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ಲು ಸರ್ ಎಲ್ಲ ಅವನಿಂದನೇ ಸರ್ ಅವನ್ ಬದುಕಿರ್ಬೇಕಾ ಸರ್ ಯಾರು ಬದುಕಿರ್ಬೇಕು ಯಾರು ಸಾಯ್ಬೇಕು ಅಂತ ತೀರ್ಮಾನ ಮಾಡೋದಕ್ಕೆ ಮೇಲೊಬ್ಬ ಇದ್ದಾನೆ ಅವನ್ ಮಾಡಿದ ತಪ್ಪಲ್ಲ ಸರ್ ತೀರ್ಮಾನ ಮಾಡೋದಕ್ಕೆ ಕೋರ್ಟ್ ಇದೆ ಕಾನೂನಿದೆ ಯಾರು ಎಂತದ್ದೇ ಅನ್ಯಾಯ ಮಾಡಿದ್ರು ತಪ್ಪು ಮಾಡಿದ್ರು ಕೊಲೆ ಮಾಡಬಹುದು ಅಂತ ಯಾವ ಕಾನೂನೂ ಇಲ್ಲ ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಎಂಥ ದುರಂತ ನೋಡಿ ಸ್ವಾಮಿ ತುಂಬಾ ದೊಡ್ಡ ತಪ್ಪನ್ನೇ ಮಾಡಿದ್ದ ಒಂದು ಮೊಬೈಲ್ ಹಿಡ್ಕೊಂಡು ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡೋದು ಅವರ ಬದುಕನ್ನೇ ಹಾಳು ಮಾಡೋದು ಇದೆಲ್ಲ ತಪ್ಪೆ ಆದ್ರೆ ಈ ತಪ್ಪನ್ನ ಮುಂದಿಟ್ಕೊಂಡು ಕೊಲೆ ಮಾಡೋ ನಿರ್ಧಾರ ಮಾಡಿದ ಯೋಗೀಶ ಮಾಡಿದ್ದನ್ನ ಸರಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಮೊದಲನೇ ಸಲ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ತಗೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಅವರು ಮತ್ತೆ ಪೊಲೀಸ್ನವರ ಸಹಾಯ ಪಡ್ಕೊಳ್ಳೋದೇ ಇಲ್ಲ ಪೊಲೀಸ್ನವರು ಅಷ್ಟೇ ಯಾವುದೋ ಚಿಲ್ಲರೆ ಪ್ರಕರಣ ಅಂತ ನೆಗ್ಲೆಕ್ಟ್ ಮಾಡೋದು ತಪ್ಪು ಬಹುಶಃ ಮೊದಲನೇ ಸಲನೇ ಅವರು ಗಂಭೀರವಾಗಿ ತನಿಖೆ ನಡೆಸಿ ಸ್ವಾಮಿಗೆ ಶಿಕ್ಷೆ ಕೊಡಿಸಿದ್ರೆ ಅವನ ಜೀವನ ಉಳಿತಿತ್ತು ಯೋಗೀಶ ಹಾಗೂ ಮೋಹನ ಜೈಲಿಗೆ ಹೋಗೋದು ತಪ್ಪಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮೊಬೈಲ್ ಇರೋದು ನಮ್ಮ ಅನುಕೂಲಕ್ಕಾಗಿ ಅದನ್ನು ದುರುಪಯೋಗ ಮಾಡಬಾರ್ದು ಅನ್ನೋ ಸಂದೇಶ ತಂತ್ರಜ್ಞಾನ ಒಳ್ಳೆಯದನ್ನು ಮಾಡುತ್ತೆ ಕೆಟ್ಟದನ್ನು ಮಾಡುತ್ತೆ ಯಾವುದನ್ನು ಯಾವುದಕ್ಕೆ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಇದು ಇವತ್ತಿನ ಕ್ರೈಮ್ ಫೈಲ್ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ನಾವು ಕತೆ ಹೇಳ್ತೀವಿ ನೀವು ಎಚ್ಚರವಾಗಿರಿ